ಭಾರತ ಚೀನಾ ಗಡಿಯಲ್ಲಿ ಸೃಷ್ಟಿಯಾದ ಉದ್ವಿಗ್ನತೆಯ ಬಗ್ಗೆ ಅಮೆರಿಕದ ಪ್ರತಿಷ್ಠಿತ ಪತ್ರಿಕೆ ನ್ಯೂಸ್ ವೀಕ್ ತನ್ನ ಇತ್ತೀಚಿನ ಸಂಚಿಕೆಯಲ್ಲಿ ಎಲ್ಎಸಿಯ ಪರಿಸ್ಥಿತಿಗೆ ಕಾರಣ ಬೇರೆ ಯಾರೂ ಅಲ್ಲ, ಬದಲಾಗಿ ಅದು ಚೀನಾದ ಅಧ್ಯಕ್ಷ ಶೀ ಜಿನ್ಪಿಂಗ್ ರವರೇ ಎಂದು ತಿಳಿಸಿದೆ. ಅವರ ಆದೇಶದ ಮೇರೆಗೆ ಚೀನಾದ ಮಿಲಿಟರಿ ಎಲ್ಎಸಿಗೆ ನುಸುಳಲು ಪ್ರಯತ್ನಿಸುತ್ತಿದೆ. ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಉತ್ತರ ನೀಡಿದೆ ಎಂದು ಹೇಳಿದೆ. ಅತಿಕ್ರಮಣದ ಸಮಯದಲ್ಲಿ ಸುಮಾರು 60 ಚೀನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಪತ್ರಿಕೆ ಹೇಳಿದ್ದು ಇದಕ್ಕೆ ಜಿನ್ಪಿಂಗ್ ಕಾರಣ ಎಂದು ತಿಳಿಸಿದೆ. ಜೂನ್ 15ರಂದು ಗಾಲ್ವಾನ್ ಕಣಿವೆಯಲ್ಲಿ ನಡೆದ ಹಿಂಸಾತ್ಮಕ ಘರ್ಷಣೆಯಲ್ಲಿ 20 ಭಾರತೀಯ ಸೈನಿಕರು ಸಾವನ್ನಪ್ಪಿದ್ದಾರೆ. ಪ್ರತೀಕಾರವಾಗಿ ಕನಿಷ್ಠ 43 ಚೀನಾದ ಸೈನಿಕರು ಕೊಲ್ಲಲ್ಪಟ್ಟಿದ್ದರು ಎಂದು ಹೇಳಲಾಗಿತ್ತು, ಆದರೆ ಈ ಸಂಖ್ಯೆ 60 ಎಂದು ಪತ್ರಿಕೆ ತಿಳಿಸಿದೆ. ಪ್ರಸ್ತುತ ಪರಿಸ್ಥಿತಿ ಏನೆಂದರೆ, ಪ್ಯಾಂಗಾಂಗ್ ಸೋ ಸರೋವರದ ಉತ್ತರ ತೀರದಲ್ಲಿರುವ ಜಾಗಕ್ಕೆ ಪಿಎಲ್ಎ ನುಸುಳಿ ಕ್ಯಾಂಪ್ಗಳನ್ನು ಸೃಷ್ಟಿಸಿದೆ. ಆದ್ದರಿಂದ ಇದಕ್ಕೆ ಉತ್ತರಿಸಲು ಭಾರತೀಯ ಸೈನಿಕರು ಹತ್ತಿರದ ಬೆಟ್ಟಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ನಿಮಗೆ ತಿಳಿಯಬಯಸುವ ವಿಷಯವೇನೆಂದರೆ, ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಚೀನಾದ ಕೇಂದ್ರ ಮಿಲಿಟರಿ ಆಯೋಗದ ಅಧ್ಯಕ್ಷರೂ ಆಗಿದ್ದಾರೆ. ಈ ಅರ್ಥದಲ್ಲಿ ಪಿಎಲ್ಎಯ ಪ್ರತಿಯೊಂದು ಚಟುವಟಿಕೆಗೂ ಜಿನ್ಪಿಂಗ್ ಜವಾಬ್ದಾರನಾಗಿರುತ್ತಾನೆ. ಅಂದರೆ ಪಿಎಲ್ಎಯ ಪ್ರತಿಯೊಂದು ಹಂತವೂ ಅವರ ಅನುಮೋದನೆ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಖಂಡಿತವಾಗಿಯೂ ಸೈನ್ಯದ ಅತ್ಯುನ್ನತ ಅಧಿಕಾರಿಯಾಗಿ ಜಿನ್ಪಿಂಗ್ ಭಾರತದ ಗಡಿಯನ್ನು ಉಲ್ಲಂಘಿಸಲು ಗ್ರೀನ್ ಸಿಗ್ನಲ್ ನೀಡಿರುತ್ತಾರೆ. ಫೌಂಡೇಶನ್ ಫಾರ್ ದಿ ಫೆನ್ಸ್ ಆಫ್ ಡೆಮೊಕ್ರಸಿಯ ಲಿಯೋದ ಪ್ಯಾಸ್ಕಲ್ ಪ್ರಕಾರ, ಗಾಲ್ವಾನ್ನಲ್ಲಿ ಘರ್ಷಣೆಯಲ್ಲಿ ಸಾವನ್ನಪ್ಪಿದ್ದ ಸೈನಿಕರ ಸಂಖ್ಯೆ 60ರವರೆಗೆ ಇರಬಹುದು ಎಂದಿದ್ದಾರೆ. ವಾಸ್ತವವಾಗಿ ಗಡಿಯಲ್ಲಿರುವ ಭಾರತೀಯ ಸೈನಿಕರು ಚೀನಾದ ಸೈನ್ಯಕ್ಕೆ ಪಾಠ ಕಲಿಸಿದ್ದ ರೀತಿಯನ್ನ ಅಂದಾಜಿಸದಿದ್ದ ಚೀನಾ ಭಾರತದ ಶಕ್ತಿಯ ಬಗ್ಗೆ ನಿರೀಕ್ಷಿಸಿರಲಿಲ್ಲ. ಈ ಕಾರಣದಿಂದಾಗಿ ಚೀನಾ ಸದ್ದಿಲ್ಲದೆ ಭಾರತದೊಂದಿಗೆ ಮಾತುಕತೆ ನಡೆಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಿದೆ. ಯಾವಾಗಲೂ ಆಕ್ರಮಣಕಾರಿಯಾದ ಚೀನಾ ಈಗ ಸಭೆಗಳಲ್ಲಿ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸೋಣ ಎಂದು ಹೇಳುತ್ತಿದೆ. ಇದರೊಂದಿಗೆ ನೀವು ಚೀನಾದ ಪರಿಸ್ಥಿತಿ ಹೇಗಾಗಿರಬಹುದು ಅನ್ನೋದನ್ನ ಸುಲಭವಾಗಿ ಅಂದಾಜಿಸಬಹುದು. ಸೆಪ್ಟೆಂಬರ್ ಆರಂಭದಲ್ಲಿ ಭಾರತೀಯ ಪಡೆಗಳು ಸುತ್ತಮುತ್ತಲಿನ ಬೆಟ್ಟಗಳ ಶಿಖರಗಳನ್ನು ವಶಪಡಿಸಿಕೊಂಡಾಗ ಚೀನಾದ ಸೈನ್ಯಕ್ಕೆ ಆಶ್ಚರ್ಯದ ಎರಡನೇ ಸಂದರ್ಭವಾಗಿತ್ತು. ಈ ಕಾರಣದಿಂದಾಗಿ ಕಣಿವೆಯಲ್ಲಿದ್ದ ಎಲ್ಲಾ ಚೀನಿ ಸೈನಿಕರು ಭಾರತೀಯ ಸೇನೆಯ ಕಣ್ಗಾವಲಿಗೆ ಬಿದ್ದು ಬಿಟ್ಟರು. ಚೀನಾದ ಸೈನಿಕರು ಕೂಡ ಭಾರತೀಯ ಸೈನಿಕರಿಂದ ಬೆಟ್ಟಗಳನ್ನು ತೊಡೆದು ಹಾಕಲು ಪ್ರಯತ್ನಿಸಿದರು, ಆದರೆ ಅವರು ವಿಫಲರಾದರು. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣವೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.